ಮಾನ್ಯ ಪ್ರಧಾನಮಂತ್ರಿಗಳಿಗೆ ನಮಸ್ಕಾರ ನನ್ನ ಹೆಸರು ದೀಪೇಶ್ ಅಹಿರ್ವಾರ್ ನಾನು ಭೂಪಾಲ್ನ ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆಯ ಹತ್ತನೇ ತರಗತಿ ವಿದ್ಯಾರ್ಥಿ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲಿ ಕಾಲ್ಪನಿಕ ಕ್ರೀಡೆಗಳು ಮತ್ತು ಇನ್ಸ್ಟಾಗ್ರಾಮ್ ಚಟ ಸಾಮಾನ್ಯ ವಿಷಯವಾಗಿದೆ ಅಂತಹ ಸಮಯದಲ್ಲಿ ನಾವು ಇಲ್ಲಿ ನಮ್ಮ ಅಧ್ಯಯನದ ಮೇಲೆ ಹೇಗೆ ಕೇಂದ್ರೀಕರಿಸಬಹುದು ಮಾನ್ಯರೇ ನಾನು ನಿಮಗೆ ಒಂದು ಪ್ರಶ್ನೆಯನ್ನು ಕೇಳಬಯಸುತ್ತೇನೆ ಹೀಗಿದ್ದಾಗ ನಾವು ಗೊಂದಲವಿಲ್ಲದೆಯೇ ನಮ್ಮ ಅಧ್ಯಯನದ ಕಡೆ ಹೇಗೆ ಗಮನ ಹರಿಸಬೇಕು ಈ ನಿಟ್ಟಿನಲ್ಲಿ ನಿಮ್ಮ ಮಾರ್ಗದರ್ಶನವನ್ನು ನಾನು ಬಯಸುತ್ತೇನೆ ಧನ್ಯವಾದಗಳು ಧನ್ಯವಾದಗಳು ದೀಪೇಶ್ ಮಾನ್ಯ ಪ್ರಧಾನಮಂತ್ರಿಗಳೇ ಅದಿತಾಬ್ ಗುಪ್ತಾ ಅವರ ಪ್ರಶ್ನೆಯನ್ನು ಇಂಡಿಯಾ ಟಿವಿ ಮೂಲಕ ಆಯ್ಕೆ ಮಾಡಿದೆ ಅದಿತಾಬ್ ಅವರನ್ನು ವರ್ಚುವಲ್ ಮಾಧ್ಯಮದ ಮೂಲಕ ನಮ್ಮೊಂದಿಗೆ ಸಂಪರ್ಕಿಸಲಾಗಿದೆ ಅದಿತಾಬ್ ನಿಮ್ಮ ಪ್ರಶ್ನೆಯನ್ನು ಕೇಳಿ ನನ್ನ ಹೆಸರು ಅದಿತಾಬ್ ಗುಪ್ತಾ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ತಂತ್ರಜ್ಞಾನವು ಹೆಚ್ಚಾದಂತೆ ನಮ್ಮ ಗೊಂದಲಗಳು ಹೆಚ್ಚು ಹೆಚ್ಚು ಹೆಚ್ಚಾಗುತ್ತಿವೆ ನಮ್ಮ ಗಮನವು ಅಧ್ಯಯನಗಳ ಮೇಲೆ ಕಡಿಮೆಯಾಗ ಕಡಿಮೆಯಾಗಿದೆ ಸಾರಿ ನಮ್ಮ ಗಮನವು ಅಧ್ಯಯನಗಳ ಮೇಲೆ ಕಡಿಮೆಯಾಗಿದೆ ಮತ್ತು ಸಾಮಾಜಿಕ ಮಾಧ್ಯಮಗಳ ಮೇಲೆ ಹೆಚ್ಚಾಗಿದೆ ನನ್ನ ಪ್ರಶ್ನೆ ಏನಂದ್ರೆ ನಾವು ಹೇಗೆ ಅಧ್ಯಯನದ ಮೇಲೆ ಗಮನ ಕೊಡಬೇಕು ನಿಮ್ಮ ಕಾಲದಲ್ಲಿ ಈಗಿರುವಷ್ಟು ಗೊಂದಲಗಳು ಇರಲಿಲ್ಲ ಅಲ್ವೇ ಧನ್ಯವಾದ ಆದಿತಾಪ್ ಮಾನ್ಯ ಪ್ರಧಾನಿಯವರೇ ಹಲವಾರು ವಿದ್ಯಾರ್ಥಿಗಳ ಕೇಂದ್ರವಾಗಿರುವ ವಿಷಯದ ಕುರಿತು ಕಾಮಾಕ್ಷಿರಾಯವರಿಂದ ಮುಂದಿನ ಪ್ರಶ್ನೆ ಅವರ ಪ್ರಶ್ನೆಯನ್ನು ರಿಪಬ್ಲಿಕ್ ಟಿವಿಯು ಆಯ್ಕೆ ಮಾಡಿದೆ ಕಾಮಾಕ್ಷಿ ಪ್ರಶ್ನೆ ಕೇಳಿ ಪ್ರಧಾನಮಂತ್ರಿ ಮತ್ತು ಎಲ್ಲರಿಗೂ ಶುಭಾಶಯಗಳು ನಾನು ಕಾಮಾಕ್ಷಿ ರೈ ದೆಹಲಿಯಲ್ಲಿ ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಪ್ರಶ್ನೆ ಏನೆಂದರೆ ವಿದ್ಯಾರ್ಥಿಗಳು ತಮ್ಮ ಪರೀಕ್ಷೆಯ ಸಮಯದಲ್ಲಿ ಸುಲಭವಾಗಿ ವಿಚಲಿತರಾಗದಿರಲು ಅಳವಡಿಸಿಕೊಳ್ಳಬಹುದಾದ ವಿವಿಧ ಮಾರ್ಗಗಳು ಯಾವುವು ಧನ್ಯವಾದಗಳು ಧನ್ಯವಾದಗಳು ಕಾಮಾಕ್ಷಿ ಮಾನ್ಯ ಪ್ರಧಾನಮಂತ್ರಿಗಳೇ ಈ ಪ್ರಶ್ನೆಯನ್ನು ಜಿ ಟಿವಿಯು ಆಯ್ಕೆ ಮಾಡಿದೆ ಮನನ್ ಮಿತ್ತಲ್ ಅವರು ವರ್ಚುವಲ್ ಮಾಧ್ಯಮದ ಮೂಲಕ ನಮ್ಮನ್ನು ಸೇರುತ್ತಿದ್ದಾರೆ ಮನನ್ ದಯವಿಟ್ಟು ನಿಮ್ಮ ಪ್ರಶ್ನೆಯನ್ನು ಕೇಳಿ ನಮಸ್ಕಾರ ಪ್ರಧಾನಮಂತ್ರಿಗಳೇ ನಾನು ಮನನ್ ಮಿತ್ತಲ್ ಡಿ ಪಿ ಎಸ್ ಬೆಂಗಳೂರು ಸೌತ್ನಿಂದ ನನ್ನ ಪ್ರಶ್ನೆ ಅಧ್ಯಯನ ಮಾಡುವಾಗ ಅನೇಕ ಬಾಹ್ಯಾಕರ್ಷಣೆಗಳಿವೆ ಉದಾಹರಣೆಗೆ ಆನ್ಲೈನ್ ಗೇಮಿಂಗ್ ಇತ್ಯಾದಿ ನಾವು ಅದನ್ನು ಹೇಗೆ ತಪ್ಪಿಸಬಹುದು ಇವರು ವಿದ್ಯಾರ್ಥಿಯೇ ಅಥವಾ ಗೆಜೆಟ್ನಲ್ಲಿ ಆನ್ಲೈನ್ ಗೇಮಿಂಗ್ ನಲ್ಲಿ ಅವರು ಕಳೆದು ಹೋಗಿರಬಹುದು ಧನ್ಯವಾದಗಳು ಮನನ್ ಮಾನ್ಯ ಪ್ರಧಾನಮಂತ್ರಿಗಳೇ ದೀಪೇಶ್ ಅದಿತಾಬ್ ಕಾಮಾಕ್ಷಿ ಮತ್ತು ಮನನ್ ಅವರು ಪರೀಕ್ಷೆಯಲ್ಲಿನ ಅಡಚಣೆಗಳ ವಿಷಯ ಮತ್ತು ಅದರಿಂದ ಹೊರಬರುವ ಬಗ್ಗೆ ನಿಮ್ಮ ಮಾರ್ಗದರ್ಶನವನ್ನು ಕೇಳಬಯಸುತ್ತಿದ್ದಾರೆ ದಯಮಾಡಿ ಇವರೆಲ್ಲರಿಗೂ ಮಾರ್ಗದರ್ಶನ ಮಾಡಿ ಮಾನ್ಯ ಪ್ರಧಾನಮಂತ್ರಿಗಳೇ ಮೊದಲು ನೀವು ನಿರ್ಣಯಿಸಬೇಕಾಗಿರೋದೇನೆಂದ್ರೆ ನೀವು ಸ್ಮಾರ್ಟ್ ಆಗಿದ್ದೀರಾ ಅಥವಾ ಗೆಜೆಟ್ ಸ್ಮಾರ್ಟ್ ಆಗಿದೆಯಾ ಕೆಲವೊಮ್ಮೆ ನೀವು ಗೆಜೆಟ್ಗಳನ್ನ ನಿಮ್ಗಿಂತ ಸ್ಮಾರ್ಟ್ ಅಂತ ಪರಿಗಣಿಸ್ತೀರಿ ಅಂತ ತೋರುತ್ತೆ ಮತ್ತೆ ತಪ್ಪು ಅಲ್ಲಿಂದ ಪ್ರಾರಂಭ ಆಗುತ್ತೆ ದೇವರು ನಿಮ್ಗೆ ಸಾಕಷ್ಟು ಶಕ್ತಿಯನ್ನು ನೀಡಿದ್ದಾನಂತ ನಂಬ್ರಿ ನೀವು ಸ್ಮಾರ್ಟ್ ಗೆಜೆಟ್ಗಳು ನಿಮ್ಗಿಂತ ಸ್ಮಾರ್ಟ್ ಆಗೋದಕ್ಕೆ ಸಾಧ್ಯವೇ ಇಲ್ಲ ನೀವು ಹೆಚ್ಚು ಸ್ಮಾರ್ಟ್ ಆಗಿದ್ರೆ ಗೆಜೆಟ್ ಅನ್ನು ಸರಿಯಾಗಿ ಬಳಸಲು ನಿಮಗೆ ಸಾಧ್ಯ ಆಗತ್ತೆ ಇದು ನಿಮ್ಮ ವೇಗವನ್ನು ಹೆಚ್ಚಿಸುವ ಸಾಧನ ಆಗಿದೆ ಅದು ನಮ್ಮ ಆಲೋಚನೆಗಳಾಗಿದ್ರೆ ಬಹುಶಃ ನೆವು ಅದನ್ನ ತೊಡೆದು ಹಾಕಬಹುದು ಎಂದು ನಾನು ಭಾವಿಸ್ತೇನೆ ಎರಡನೆಯದಾಗಿ ದೇಶಕ್ಕೆ ಬಹಳ ಚಿಂತೆ ವಿಷಯ ನನಗೆ ಯಾರೋ ಹೇಳ್ತಾ ಇದ್ರು ಭಾರತದಲ್ಲಿ ಸರಾಸರಿ ಜನರು ಆರು ಗಂಟೆ ಸ್ಕ್ರೀನ್ ಮೇಲೆ ಕಾಲ ಕಳೀತಾರೆ ಆರು ಗಂಟೆ ಅದರ ವ್ಯಾಪಾರ ಮಾಡೋರ್ಗೆ ಖುಷಿಯ ವಿಚಾರ ಮೊಬೈಲ್ ಫೋನ್ಗಳಲ್ಲಿ ಟಾಕ್ ಟೈಮ್ ಇದ್ದಾಗ ಟಾಕ್ ಟೈಮ್ ನಲ್ಲಿ ಆ ಸಮಯದಲ್ಲಿ ಸರಾಸರಿ ಇಪ್ಪತ್ತು ನಿಮಿಷಗಳು ಹೋಗ್ತಿತ್ತು ಅಂತ ಹೇಳಲಾಗ್ತದೆ ಆದ್ರೆ ಸ್ಕ್ರೀನ್ ಮತ್ತು ರೀಲ್ ನಿಂದ ಏನಾಗ್ತದೆ ಒಮ್ಮೆ ನೀವು ಪ್ರಾರಂಭಿಸಿದ್ರೆ ನೀವು ಅದರಿಂದ ಹೊರ ಬರ್ತೀರಾ ಅಂತ ಹೇಳೋದಿಲ್ಲ ನೀವು ಯಾವುದೇ ರೀಲ್ ಅನ್ನ ನೋಡೋದಿಲ್ವೆ ನೋಡ್ತೀರಾ ಅಲ್ವಾ ಹಾಗಾದ್ರೆ ನಾಚಿಕೆ ಹಾಕ್ಬಿಡ್ತೀರಿ ಹೇಳಿ ನಮ್ಮ ಸೃಜನಶೀಲ ವಯಸ್ಸು ಮತ್ತು ನಮ್ಮ ಸೃಜನಶೀಲತೆಯ ಸಾಮರ್ಥ್ಯವನ್ನ ನೋಡಿ ಸರಾಸರಿ ಭಾರತೀಯರು ಆರು ಗಂಟೆಗಳ ಕಾಲ ಪರದೆ ಮೇಲೆ ಕಳೆದ್ರೆ ಅದು ತುಂಬಾ ಕಳವಳಕಾರಿ ಸಂಗತಿಯಾಗಿದೆ ಒಂದ್ ರೀತಿಯಲ್ಲಿ ಗೆಜೆಟ್ ನಮ್ಮನ್ನ ಗುಲಾಮರನ್ನಾಗಿ ಮಾಡುತ್ತೆ ದೇವರು ನಮಗೆ ಸ್ವತಂತ್ರ ಅಸ್ತಿತ್ವವನ್ನ ಸ್ವತಂತ್ರ ವ್ಯಕ್ತಿತ್ವವನ್ನ ನೀಡಿದ್ದಾನೆ ಸ್ವತಂತ್ರ ಮತ್ತೆ ಅದರಿಂದ ನಾವು ಆದ್ರ ಗುಲಾಮ್ರೋ ಇಲ್ಲವೋ ಎಂದು ತಿಳಿದು ನಾವು ಎಚ್ಚರದಿಂದ ಇರಬೇಕು ನೀವೆಂದಾದ್ರೂ ನನ್ನ ಕೈಯಲ್ಲಿ ಮೊಬೈಲ್ ನೋಡಿದೀರ ತೀರಾ ಅಪರೂಪಕ್ಕೆ ನೋಡಿರ್ಬಹುದು ನಾನೇ ಸೇಫ್ ಆಗಿರ್ತೇನೆ ನಾನು ತುಂಬಾ ಕ್ರಿಯಾಶೀಲನಾಗಿದ್ದೇನೆ ಆದ್ರೆ ಸಮಯವನ್ನು ನಿಗದಿಪಡಿಸಿದ್ದೇನೆ ಹೌದು ಮೀರಿ ನಾನು ಹೆಚ್ಚು ಸಮಯ ವ್ಯರ್ಥ ಮಾಡೋದಿಲ್ಲ ಸಮಯ ವ್ಯರ್ಥ ಮಾಡದೆ ಅದನ್ನು ನಾನು ಜನರಿಗಾಗಿ ಬಳಸ್ತಾ ಇದ್ದೀನಿ ಇಂದು ಒಳ್ಳೆ ಸಭೆ ನಡೀತಾ ಇದೆ ತುಸು ವೈಬ್ರೇಟ್ ಆದ್ರೂ ಅದನ್ನು ತೆಗೆದು ನೋಡ್ತಾರೆ ನಾವು ಗೆಜೆಟ್ಗಳ ಗುರಾಮರಾಗದಿರಲು ನಾವೇ ಗಟ್ಟಿ ಮನ್ಸು ಮಾಡಬೇಕು ನಾವೇ ಪ್ರಯತ್ನಿಸಬೇಕು ಎಂದು ನಾನು ಭಾವಿಸ್ತೇನೆ ನಾನೊಬ್ಬ ಸ್ವತಂತ್ರ ವ್ಯಕ್ತಿತ್ವ ಮಾಡಬೇಕು ಅಂತ ಅನ್ನಿಸ್ತಾ ಇದೆ ಹೀಗಾಗಿ ನನಗೆ ಸ್ವತಂತ್ರ ಅಸ್ತಿತ್ವವಿದೆ ಮತ್ತು ಅದರಿಂದ ನಾನು ನನಗೆ ಉಪಯುಕ್ತವಾದದನ್ನು ಮಾಡಲು ಮಾತ್ರ ಸಮಯ ಸೀಮಿತಗೊಳಿಸ್ತೇನೆ ನಾನು ತಂತ್ರಜ್ಞಾನವನ್ನು ಬಳಸ್ತೇನೆ ನಾನು ತಂತ್ರಜ್ಞಾನದಿಂದ ಓಡಿ ಹೋಗೋದಿಲ್ಲ ಆದರೆ ನಾನು ಅದನ್ನ ನನ್ನ ಅವಶ್ಯಕತೆ ಮತ್ತು ಅಗತ್ಯಕ್ಕೆ ಅನುಗುಣವಾಗಿ ಬಳಸ್ತೇನೆ ಈಗ ನೀವು ಆನ್ಲೈನ್ ನಲ್ಲಿ ದೋಸೆ ಮಾಡುವಂತ ಅಡುಗೆಯನ್ನ ಓದಿದಿರಿ ಅಂತ ಭಾವಿಸೋಣ ಅಲ್ಲಿ ಯಾವ ಯಾವ ಪದಾರ್ಥಗಳು ಬೇಕೋ ಅದನ್ನೆಲ್ಲ ತೆಗೆದಿಟ್ಟಿದೀರಿ ಅದರಿಂದ ನಿಮ್ಮ ಹೊಟ್ಟೆ ತುಂಬುತ್ತೀಯೇ ಅದು ತುಂಬುತ್ತೀಯ ತುಂಬೋದಿಲ್ಲ ಅಲ್ವೇ ಅದಕ್ಕಾಗಿ ನೀವು ದೋಸೆನ ತಯಾರಿಸಿ ತಿನ್ಬೇಕು ಮತ್ತು ಅದರಿಂದ ಸೇವೆ ನಿಮಗೆ ಪರಿಪೂರ್ಣತೆಯನ್ನ ನಿಮ್ಮ ಆಂತರಿಕ ಸಾಮರ್ಥ್ಯವನ್ನ ನೀಡೋದಿಲ್ಲ ಈಗ ನೀವು ನೋಡಿರ್ಬೇಕು ಹಿಂದಿನ ಕಾಲದಲ್ಲಿ ಮಕ್ಕಳು ಪರ್ವತವನ್ನ ಬಹಳ ಸುಲಭವಾಗಿ ಚಿತ್ರಿಸ್ತಾ ಇದ್ರು ಅವರು ಪರ್ವತದ ಬಗ್ಗೆ ಹೇಳ್ತಾ ಇದ್ರು ಅಲ್ವೇ ಇನ್ನು ವಿದೇಶಕ್ಕೆ ಹೋಗ್ತಿದ್ದ ಭಾರತದ ಮಕ್ಕಳು ಪರ್ವತದ ಬಗ್ಗೆ ಮಾತನಾಡ್ತಾ ಇದ್ರು ವಿದೇಶಿಯರಿಗೆ ಆಶ್ಚರ್ಯ ಆಗ್ತಾ ಇತ್ತು ಅದು ಹೇಗೆ ಇವರು ಸುಲಭವಾಗಿ ಪರ್ವತದ ಬಗ್ಗೆ ಮಾತಾಡ್ತಾರೆ ಅಂತ ನಾನು ನೋಡಿದ್ದೀನಿ ಈಗ ನೋಡಿ ನಿಧಾನವಾಗಿ ಪರಿಸ್ಥಿತಿ ಏನಾಗಿದೆ ಪರ್ವತದ ಬಗ್ಗೆ ಮಾತಾಡೋ ಮಗುನ ಹುಡುಕ್ಬೇಕಾಗಿದೆ ಏಕೆಂದ್ರೆ ಅವನು ಈಗ ಹಾಗೆ ಆಗಿದ್ದಾನೆ ಅಂದ್ರೆ ನಾವು ನಮ್ಮ ಸಾಮರ್ಥ್ಯವನ್ನು ಕಳೆದುಕೊಳ್ತಿದ್ದೇವೆ ಅಂತ ಅರ್ಥ ನಮ್ಮ ಸಾಮರ್ಥ್ಯವನ್ನ ಕಳೆದುಕೊಳ್ಳದೆ ನಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಲು ನಾವು ಜಾಗೃತ ಪ್ರಯತ್ನಗಳನ್ನ ಮಾಡಬೇಕು ಕ್ರಮೇಣ ಈ ಸಾಮರ್ಥ್ಯ ಕೊನೆಗೊಳ್ಳುತ್ತೆ ನಾವು ನಿರಂತರವಾಗಿ ನಮ್ಮನ್ನ ಪರೀಕ್ಷಿಸಲು ಪ್ರಯತ್ನಿಸಬೇಕು ಇಲ್ಲದೆ ಇದ್ರೆ ಇತ್ತೀಚಿನ ದಿನಗಳಲ್ಲಿ ಕೃತಕ ಬುದ್ಧಿ ಮತ್ತೆ ಅನೇಕ ವೇದಿಕೆಗಳು ಬಂದಿವೆ ನೀವು ಏನು ಮಾಡಬೇಕಿಲ್ಲ ನೀವು ಆ ವೇದಿಕೆಗೆ ಮೇಲೆ ಅದ್ರ ಅಗತ್ಯ ಇರೋದಿಲ್ಲ ಆಗ್ಬೇಕಾದ್ರೆ ನೀವು ಚಾಟ್ ಮಾಡಿ ನಂತರ ಅವರು ಪ್ರಪಂಚದಾದ್ಯಂತ ವಿಷಯಗಳನ್ನ ನಿಮಗೆ ತಿಳಿಸ್ತಾರೆ ಮತ್ತು ಅವುಗಳನ್ನು ನಿಮ್ಗೆ ನೀಡ್ತಾರೆ ಈಗ ಅದು ಗೂಗಲ್ನಿಂದ ಒಂದು ಹೆಜ್ಜೆ ಮುಂದೆ ಹೋಗಿದೆ ನೀವು ಅದರಲ್ಲಿ ಸಿಲ್ಕೊಂಡ್ರೆ ನಿಮ್ಮ ಸೃಜನಶೀಲತೆ ಕೊನೆಗೊಳ್ಳುತ್ತೆ ಹೀಗಾಗಿ ನಾನು ನಿಮ್ಮನ್ನು ಒತ್ತಾಯಿಸೋದೇನೆಂದ್ರೆ ನಮ್ಮ ಪ್ರಾಚೀನ ಭಾರತದಲ್ಲಿ ಉಪವಾಸದ ಸಂಪ್ರದಾಯವಿದೆ ಅದರಲ್ಲೂ ಉಪವಾಸ ಮಾಡೋ ಸಂಪ್ರದಾಯವಿದೆ ಹೀಗೆ ನೀವು ಸಹ ಮಾಡಬೇಕು ಅಂತ ತೋರುತ್ತೆ ನಮ್ಮ ದೇಶದಲ್ಲಿ ಕೆಲವು ಧಾರ್ಮಿಕ ಆಚರಣೆಗಳಲ್ಲಿ ಉಪವಾಸವನ್ನು ಸಹ ಮಾಡಲಾಗತ್ತೆ ಈಗ ಸಮಯ ಬದಲಾಗಿದೆ ಆದ್ರಿಂದ ನೀವು ವಾರದಲ್ಲಿ ಕೆಲವು ದಿನ ಅಥವಾ ದಿನಕ್ಕೆ ಕೆಲವು ಗಂಟೆಗಳ ಕಾಲ ಈ ತಂತ್ರಜ್ಞಾನದ ಉಪವಾಸವನ್ನ ಮಾಡಬಹುದೇ ಎಂದು ನಾನು ನಿಮಗೆ ಕೇಳುತ್ತೇನೆ ಆಗ ಮೊಬೈಲ್ ತಂತ್ರಜ್ಞಾನಕ್ಕಾಗಿ ಅಷ್ಟೊಂದು ಸಮಯ ವ್ಯರ್ಥ ಮಾಡುವ ದಿಕ್ಕಿನಲ್ಲಿ ಹೋಗೋದಿಲ್ಲ ಎಷ್ಟೋ ಕುಟುಂಬಗಳು ಹತ್ತು ಮತ್ತು ಹನ್ನೆರಡನೇ ಕ್ಲಾಸ್ ಎಂದು ಹೇಳೋದನ್ನ ನೀವು ನೋಡಿರಬಹುದು ಅವರಿಗೆ ಆರಂಭದಲ್ಲೇ ಒತ್ತಡ ಶುರುವಾಗತ್ತೆ ಅವನು ಮುಂದಿನ ವರ್ಷ ಹತ್ತು ಮುಂದಿನ ವರ್ಷ ಹನ್ನೊಂದು ಎಂದು ಟಿವಿ ಕಾರ್ಯಕ್ರಮ ನೋಡೋದು ಬೇಡ ಅಂತ ನಿರ್ಧಾರ ಮಾಡಿರ್ತಾರೆ ಟಿವಿ ಮೇಲೆ ಬಟ್ಟೆ ಹೊದಿಸಿರ್ತಾರೆ ನೋ ಟಿವಿ ಹತ್ತನೇ ತರಗತಿ ಪರೀಕ್ಷೆ ಹನ್ನೆರಡನೇ ತರಗತಿ ಪರೀಕ್ಷೆ ನಾವು ಇಷ್ಟೊಂದು ಜಾಗೃತರಾಗಿ ಟಿವಿ ಮೇಲೆ ಪರದೆ ಹಾಕ್ತೇವೆ ಹಾಗೆಯೇ ವಾರದಲ್ಲಿ ಒಂದು ದಿನ ನಾನು ಡಿಜಿಟಲ್ ಉಪವಾಸ ಮಾಡ್ತೇನೆ ಡಿಜಿಟಲ್ ಸಾಧನ ಬೇಡ ನಾನು ಯಾವುದನ್ನು ಮುಟ್ಟೋದಿಲ್ಲ ಎಂದು ನಾವೇ ಸ್ವಾಭಾವಿಕವಾಗಿ ನಿರ್ಧರಿಸಬಹುದಲ್ವೇ ಅದರಿಂದ ಆಗೋ ಲಾಭ ಗಮನಿಸಬೇಕು ಕ್ರಮೇಣ ನಿಮ್ಗೆ ಆ ಸಮಯವನ್ನು ಹೆಚ್ಚಿಸುವಂತೆ ಅನ್ಸುತ್ತೆ ಅದೇ ರೀತಿ ನಮ್ಮ ಕುಟುಂಬಗಳು ಚಿಕ್ಕದಾಗ್ತಾ ಇವೆ ಮತ್ತು ಕುಟುಂಬಗಳು ಸಹ ಈ ಡಿಜಿಟಲ್ ಜಗತ್ತಿನಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದನ್ನು ನಾವು ನೋಡಿದ್ದೇವೆ ಒಂದೇ ಮನೆಯಲ್ಲಿ ತಾಯಿ ಮಗ ಸಹೋದರಿ ಸಹೋದರ ಮತ್ತು ತಂದೆ ಎಲ್ಲರೂ ಒಂದೇ ಮನೆಯಲ್ಲಿ ವಾಸಿಸ್ತಾ ಇದಾರೆ ಹೀಗಿದ್ರು ಮಾತಾಡದೆ ಒಂದೇ ಕೋಣೆಯಲ್ಲಿ ಇದ್ದುಕೊಂಡೆ ಪರಸ್ಪರ ಮೌಖಿಕವಾಗಿ ಮಾತಾಡದೆ ಹೀಗೆ ಮೊಬೈಲ್ ಸಂದೇಶದ ಮೂಲಕ ಮಾತಾಡುವಂತಾಗಿದೆ ತಂದೆ ತಾಯಿಯಂದ್ರಿಗೆ ಮಕ್ಕಳಿಗೂ ಸಂದೇಶದಲ್ಲಿಯೇ ನಾವು ನಿಮ್ಮ ಬಗ್ಗೆ ಮಾತನಾಡುತ್ತಿದ್ದೇವೆ ಅಮ್ಮ ಅಪ್ಪನಿಗೆ ವಾಟ್ಸಪ್ ಮಾಡ್ತಾಳೆ ನೀವು ನೋಡಿರಬೇಕು ಮನೆಯಲ್ಲಿ ಎಲ್ಲರೂ ಒಟ್ಟಿಗೆ ಕುಳ್ತಿರ್ತಾರೆ ಎಲ್ಲರೂ ತಮ್ಮ ಮೊಬೈಲ್ ನಲ್ಲಿ ಹೋಗಿರ್ತಾರೆ ಅವನು ಅಲ್ಲಿ ನೋಡ್ತಿದ್ರೆ ಇವ್ನ ಇಲ್ಲಿ ನೋಡ್ತಾ ಇರ್ತಾನೆ ಹೀಗಾದ್ರೆ ಕುಟುಂಬ ಹೇಗ್ ನಡೆಯುತ್ತೆ ಅಲ್ವೇ ಹಿಂದೆ ರೈಲಲ್ಲಿ ಬಸ್ ಅಲ್ಲಿ ಹೋಗುವಾಗ ಜನ ಹರಟೆ ಹೊಡಿತಾ ಇದ್ರು ಈಗ ನೆಟ್ ಸಂಪರ್ಕ ಸಿಕ್ಕರೆ ಸಾಕು ಮೊದಲು ಮಾಡೋ ಕೆಲಸ ಇಡೀ ಜಗತ್ತಿನ ಕೆಲಸ ತಮ್ಮ ಬಳಿ ಇದ್ದಂತೆ ಮೊಬೈಲ್ ಲ್ಯಾಪ್ಟಾಪ್ ತೆಗಿತಾರೆ ಅವರಿಲ್ಲದೆ ಜಗತ್ತು ನಿಲ್ಲುತ್ತೆ ಎಂಬಂತ ಆಡುತ್ತಾರೆ ನಾವು ಈ ರೋಗಗಳನ್ನ ಗುರುತಿಸಬೇಕಾಗಿದೆ ನಾವು ಈ ರೋಗಗಳನ್ನ ಗುರುತಿಸಿದ್ರೆ ನಾವು ರೋಗಗಳಿಂದ ಮುಕ್ತರಾಗಬಹುದು ನಿಮ್ಮನ್ನ ಒತ್ತಾಯಿಸ್ತೇನೆ ಕುಟುಂಬಕ್ಕೆ ಹೋಗಿ ಹಿಂದೆ ನಿರ್ಧರಿಸಿ ಒಂದು ಪ್ರದೇಶವನ್ನು ನಿರ್ಧರಿಸಿ ಆ ಪ್ರದೇಶ ಯಾವುದೇ ತಂತ್ರಜ್ಞಾನ ವಲಯವಲ್ಲ ಅಂದ್ರೆ ತಂತ್ರಜ್ಞಾನ ಅಲ್ಲಿ ಪ್ರವೇಶಿಸುವುದಿಲ್ಲ ಅಲ್ಲಿಗೆ ಬರಬೇಕಾದ್ರೆ ಮನೆ ಆ ಮೂಲೆಯಲ್ಲಿ ಮೊಬೈಲ್ ಅನ್ನು ಇಟ್ಟು ಬಂದು ಆರಾಮಾಗಿ ಕೂತು ಮಾತಾಡಿ ನೋ ಟೆಕ್ನಾಲಜೀಸ ಮನೆಯೊಳಗೂ ಒಂದು ಮೂಲೆ ಮಾಡಿ ದೇವ್ಗರ್ ದೇವ್ರ ಮನೆ ಪ್ರತ್ಯೇಕ ಮೂಲೆಯಲ್ಲಿರೋ ಹಾಗೆ ಇದನ್ನೂ ಹಾಗೆ ಮಾಡಿ ಆ ಮೂಲೆಗೆ ಬರಬೇಕೆಂದ್ರೆ ಮೊಬೈಲ್ ಅಲ್ಲೇ ಇಟ್ಟು ಬಾ ಹೀಗ್ ಕೂತ್ಕೊಳ್ಳಿ ಈಗ ನೋಡಿ ನಿಧಾನವಾಗಿ ನೀವು ನಿಮ್ಮ ಜೀವನವನ್ನು ಆನಂದಿಸಲು ಪ್ರಾರಂಭಿಸ್ತೀರಿ ಆನಂದ ಪ್ರಾರಂಭವಾದ್ರೆ ನೀವು ಅದರ ಗುಲಾಮಗಿರಿಯಿಂದ ಹೊರಬರ್ತೀರಿ ತುಂಬಾ ಧನ್ಯವಾದಗಳು